ಕೇಂದ್ರ ಸರ್ಕಾರದ ಕಳೆದ 10 ವರ್ಷ ಅವಧಿಯಲ್ಲಿ 600 ಕೋಟಿ ಕೇವಲ ಪಬ್ಲಿಸಿಟಿಗೆ ಖರ್ಚು ಮಾಡಿದ್ದಾರೆ. ಎಷ್ಟು? 600 ಕೋಟಿ. ಕೋವಿಡ್ ಸಂದರ್ಭದಲ್ಲಿ ಈ ದೇಶದಲ್ಲಿ 45 ಲಕ್ಷದ ದಿನ ಜನಜೀವನ ಕಂಡು ಒಂದು ಆಸ್ಪತ್ರೆ ಕಟ್ಟಲಿಲ್ಲ, ಗುಜರಾತ್ನಲ್ಲಿ ಸ್ಟೇಡಿಯಂ ಕಟ್ಟಿದ್ದಾರೆ. ಮೋದಿ ಜಿಲ್ಲೆಯಲ್ಲಿ 4,000 ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರಲ್ಲಿ ಹೋರಾಟ ಮಾಡ್ತಾ ರೈತರಿಗೆ ಧನ್ಯವಾದ ಕೊಡೋ ಚಾನ್ಸ್ ಇಲ್ಲ. ರೈತರ ಮೇಲೆ ಕೂಲಿ ಮಾಡ್ತಾ ಯಾವ್ದು ಕಾಣಿಸ್ತಾ ಇಲ್ಲ. ವಾಟ್ಸಪ್ ನಗಿಲ್ಲ, ಫೇಸ್ಬುಕ್ ನಗಿಲ್ಲ, ಇನ್ಸ್ಟಾಗ್ರಾಮ್ ನಗಿಲ್ಲ. ಇಂಥ ಒಂದು ದೌರ್ಜನ್ಯ ಬಿಜೆಪಿ ಸರ್ಕಾರ ಮಾಡಿದೆ. ರೈತರಿಗೆ ಸರ್ಕಾರ ಕೊಟ್ಟರೆ, ಕರ್ನಾಟಕ ಸರ್ಕಾರ ಕೊಟ್ಟರೆ, ಕಾಂಗ್ರೆಸ್ ಸರ್ಕಾರ ಹೆಸರು ಬಂದರೆ, ಸಿದ್ದರಾಮಯ್ಯ ಹೆಸರು ಬಂದ ಕೊಡಲಿಲ್ಲ. ಆದ್ರೆ ಸಿಂಗಾಪುರ್ ರಫ್ತು ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ಮುಂದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಯಾರು? ನಾವೇ ಚುನಾವಣೆಯಲ್ಲಿ 5 ಮಾತುಗಳನ್ನ 5 ಗ್ಯಾರಂಟಿಗಳನ್ನ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ತಮ್ಮ ಮನೆಗಳಿಗೆ ಕಳಿಸಿದ್ವಿ. ಅದರಲ್ಲಿ ಮೃದುವಂತೆ ನಡೆದಿರತಕ್ಕಂತ ಸರ್ಕಾರ ಈ ಸಂದರ್ಭಕ್ಕೆ ಇವತ್ತು ಬಹಳ ಜನರನ್ನು ನಿಲ್ಲಿದ್ರೆ. ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಯಾವುದೇ ರೀತಿಯಾಗಿ 1 ರೂಪಾಯಿ ಕೋಟಿ ಬಂದಿಲ್ಲ. 10 ವರ್ಷದ ಅವಧಿಯಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ನರೇಂದ್ರ ಮೋದಿ ಅವರ ಸರ್ಕಾರ ಇದೆ. ಯಾವುದೇ ಒಂದು ಅಕೌಂಟ್ಗೆ 2 ಮಕ್ಕಳ ಅಕೌಂಟ್ಗೆ 1 ರೂಪಾಯಿ ಬರತಕ್ಕಂತ ಕೆಲಸ ಆಗಿದೆ ಅಂತ ಹೇಳಿ ಈ ವೇಗ ನಿರ್ಮಾಣ ಕೇಳಲಿಕ್ಕೆ ಬಯಸುತ್ತೇನೆ. ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸುಮಾರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆದ ಕರ್ನಾಟಕ ರಾಜ್ಯದಲ್ಲಿ 56,000 ಕೋಟಿ ರೂಪಾಯಿ ನೇರವಾಗಿ ಬಡವರ ಮನೆಗೆ ತರತಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಪತ್ರವನ್ನು ಬರೆದರು, ನಮಗೆ 5 ಕೇಂದ್ರ ಕೊಡಿ, ನಾವು ನಿಮ್ಮಲ್ಲಿ 30,000 ರೂಪಾಯಿ ಖರೀದಿ ಮಾಡಿವೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇರತಕ್ಕಂತಹ 7 ಲಕ್ಷ ಟನ್ ಕೇಜಿ ಅಕ್ಕಿ ಕೇಂದ್ರ ಸರ್ಕಾರದಲ್ಲಿತ್ತು. ಅವರು ಕೊಡಲಿಲ್ಲ. 5 ಕೆಜಿ ಅಕ್ಕಿ ಸರ್ಕಾರ ಕೊಟ್ಟರೆ, ಕರ್ನಾಟಕ ಸರ್ಕಾರ ಕೊಟ್ಟರೆ, ಕಾಂಗ್ರೆಸ್ ಸರ್ಕಾರ ಹೆಸರು ಬಂದರೆ, ಸಿದ್ದರಾಮಯ್ಯ ಹೆಸರು ಬಂದ ಅಂತ ಹೇಳಿ ಕೊಡಲಿಲ್ಲ. ಆದ್ರೆ ಅಕ್ಕಿನ ಸಿಂಗಾಪುರ್ ಬೇರೆ ದೇಶಕ್ಕೆ ಇವತ್ತು ರಫ್ತು ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಮುಂದೆ. ಅದಕ್ಕೆ ನಮಗೆ ಅಕ್ಕಿ ಸಿಗಲಿಲ್ಲ, ದುಡ್ಡು ಆಯ್ತು, ಬಹಳ ತೊಂದರೆ ಆಗಿದೆ ಅಂತ ಹೇಳಿ ಏನಾದ್ರೆ ಅಕ್ಕಿ ಬಂದು ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು ಬರೋದಿದೆ. ಬರೋದಿದೆಯಲ್ಲ ಇದೇ ಸಾಕ್ಷಿ. ಕಾಂಗ್ರೆಸ್ ಪಕ್ಷದ ಮಾಡಿದ್ದೇ ಸಾಕ್ಷಿ. ನರೇಂದ್ರ ಮೋದಿ ಸರ್ಕಾರ 10 ವರ್ಷ ಆಗಿಬಂದು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರೆ. ಇಲ್ಲಿ ಬಹಳಷ್ಟು ರೈತಾಪಿ ಜನ ಇದ್ದಾರೆ. ನಮ್ಮ ನರೇಂದ್ರ ಕೂಡ ರೈತಾಪಿ ಜನ ಮಾಡಿದ ಕೆಲಸ. UPA 1 UPA 2 ಕೇಂದ್ರದಲ್ಲಿ ಮನೋಜ್ ಸಿಂಗ್ ಸರ್ಕಾರ ಇತ್ತು. ನಾವು 73,000 ಕೋಟಿ ಸಾಲವನ್ನು ಮಾಡಿದ್ವಿ. ಎಷ್ಟು ಮಾಡಿದ್ವಿ? 73,000 ಕೋಟಿ ಸಾಲವನ್ನು ಮಾಡಿದ್ವಿ. ಇವತ್ತು ಇಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಯಾರು 1 ರೂಪಾಯಿ ಸಾಲವನ್ನು ಮಾಡಿದೆಯಾ? ನಾವು ಇಲ್ಲಿ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗೋಮರೆಡ್ಡಿ ಸೊಸೈಟಿಯಲ್ಲಿ ಯಾರ್ಯಾರು ಸಾಲವನ್ನು ಪಡೆದಿದ್ದರು? ಸುಮಾರು 8,500 ಕೋಟಿ ಸಾಲವನ್ನು ಮಾಡಿದ್ವಿ. ಉದಾಹರಣೆಗೆ ಬಿಜೆಪಿ ಸರ್ಕಾರ ಮಾಡಿದ್ದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರು ಮುಖ್ಯಮಂತ್ರಿ ಆಗಿ 4 ವರ್ಷ ಕುಂದಗಳಲ್ಲಿ ಯಾವುದೇ ಒಬ್ಬ ರೈತ ಪರ ರೈತರು ನಿಮ್ಮ ಯಾವುದೇ ಒಂದು ಸಾಲವನ್ನು ಆಗಿದೆ ಅಂತ ಕೇಳಲಿಕ್ಕೆ ಬಯಸುತ್ತೇನೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆ, ಯಾವಾಗ ರೈತರ ಪರವಾಗಿ ವಿಶೇಷವಾಗಿ ಶೋಷಿತ ವರ್ಗಗಳು ಎಲ್ಲಾ ಸಮಾಜದ ಬಡವರಿಗೆ ಕೆಲಸ ಮಾಡಿದ ಯಾವುದೇ ಸರ್ಕಾರ ಇದೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರ. ನರೇಂದ್ರ ಮೋದಿ ಸಾಹೇಬರು 2016 ಇಸ್ವಿಯಲ್ಲಿ ರಾತ್ರೋರಾತ್ರಿ ಬಂದು ನೋಟ್ ಅಲ್ಲಿ ಮಾಡಿದ್ರು. ಇಲ್ಲಿ ಬಹಳಷ್ಟು ರೈತರು ಕೊಟ್ಟಿದ್ದಾರೆ. ದಯವಿಟ್ಟು ಕೇಳಿ, ಈ ವೇದಿಕೆ ಮುಖಾಂತರ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ. ರಾತ್ರೋರಾತ್ರಿ ಬಂದು 2016 ಇಸ್ವಿಯಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಮೇರೆ ಪ್ಯಾರೆ ದೇಶವಾಸಿಯೋ ಮುಜೆ ಪಚಾಸ್ ದಿನ ಮೌಲತ್ ದೇ ದಿಯೇ, ಮುಜೆ ಪಚಾಸ್ ದಿನ ಮೌಲತ್ ದೇ ದಿಯೇ. ಇಸ್ ದೇಶ ಸದಾ ದೇನೆ ಕೇ ಹೈ ಮೈ ವೋ ಸದಾ ಭಗವನ್ ನಿಗರಣಿ ಒಂದು ಹೇಳಿದ್ರು.
ಏನೇನಿದೆ ಅಂದ್ರೆ 15,50,000 ಕೋಟಿ ನೋಟ್, 500,000 ರೂಪಾಯಿ ನೋಟ್. ಏನು ಚಲಾವಣೆ ನೀತಿ ದೇಶದಲ್ಲಿ? ರಾತ್ರಿ ಬಂದು ನೋಟ್ ಬಂದಿದೆ. ಇವತ್ತು 15,50,000 ಕೋಟಿ ನೋಟು, ಅದರ ಬಗ್ಗೆ ಸರ್ಕಾರ ಮಾತನಾಡುದಿಲ್ಲ. 1,000 ರೂಪಾಯಿ ನೋಟಿ ರದ್ದತಿ ಮಾಡು, ರದ್ದತಿ ಮಾಡಿ ಅದನ್ನ 2,000 ರೂಪಾಯಿ ನೋಟು ಹೊಸ ಮುದ್ರಣ ಮಾಡು. ಇವತ್ತು 4 ವರ್ಷ ಆಗಿ 2015 ಇಸ್ವಿಯಿಂದ ಈವರೆಗೆ 2,000 ರೂಪಾಯಿ ನೋಟು ಮಾರುಕಟ್ಟೆ ಇಲ್ಲ. ಯಾಕೆ ಸಂದರ್ಭದಲ್ಲಿ ಪ್ರಸ್ತಾವನೆ ಬೇಕಾಗಿಲ್ಲ? ಕೇವಲ 50 ದಿನದಲ್ಲಿ ಎಲ್ಲ ಸಂಪೂರ್ಣ 15,50,000 ನೋಟು ಬ್ಯಾಂಕಿಗೆ ವಾಪಸ್ ಹೋಯ್. ಏನಂತ ಅಂದ್ರೆ ನರೇಂದ್ರ ಮೋದಿ ಹೇಳಿದ್ರೆ 3 ಲಕ್ಷ ನೋಟು ಕೋಟ ನೋಟಿದ್ದಲ್ಲಿ 15,50,000 ಕೋಟಿ ನೋಟಲ್ಲಿ 3 ಲಕ್ಷ ನೋಟು ಕೋಟ ನೋಟಿದ್ದೇಳಿ ಸಂತೋಷದಲ್ಲಿ ಆಗಿರತಕ್ಕಂತ ಉಜ್ವಲ ಚಟರ್ಜಿ ಆರ್ಬಿಐ ಏನಿದ್ರು ಹೇಳು, ಅವ್ರು ಹೇಳಿರ್ತಕ್ಕಂಥದ್ದು, ನಾನು ಹೇಳಿರ್ತಕ್ಕಂಥದ್ದ, ಅವ್ರು ಹೇಳಿರ್ತಕ್ಕಂಥ ಉದ್ದೇಶ ಈ 3 ಲಕ್ಷ ಕೋಟಿ ಸೆರೆಯನ್ನು ಬಿಡ್ತೀವಿ. ಆ ದುಡ್ಡಿನ ಎಲ್ಲರಿಗೆ ರೈತರ ಅನುಕೂಲ ಮಾಡ್ತೀವಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. ಇವತ್ತು ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ಅಧಿಕಾರ ಬಂದ್ರೆ ಕೇವಲ ಅಧ್ಯಯನದಲ್ಲಿ ಎಲ್ಲ ಕೋಟಿ 15 ಲಕ್ಷ ರೂಪಾಯಿ ಹಾಕಿ ಅಂತ ಹೇಳಿದ್ರು. ರೈತ ಸಾಲ ಮನ್ನಾ ಮಾಡಿದ್ರು ಅಂತ ಹೇಳಿದ್ರು. ರೈತರ ಆದಾಯವನ್ನು ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರು. ಇವರಿಗೆ ವರ್ಷಕ್ಕೆ 8 ಕೋಟಿ ಕೆಲಸ ಕೊಟ್ಟಿವೆ ಅಂತ ಹೇಳಿದ್ರು. ಅದರ ಬಗ್ಗೆ ಇವತ್ತು ಮಾತನಾಡಿದ್ರಲ್ಲ, ಏನ್ ಮಾತನಾಡಿದ್ರು ಅಂತ ಹೇಳಿ ನೋಡಿ. ಇವತ್ತು ಯಾವ್ದಾದ್ರು ರೈತ ಪ್ರಶ್ನೆಗೆ ಉತ್ತರ ಇಲ್ಲ. ಇವತ್ತು ದೆಹಲಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರಲ್ಲಿ ಹೋರಾಟ ಮಾಡಿದ್ರೆ ರೈತರಿಗೆ ಧನ್ಯವಾದ ಕೊಡೋ ಚಾನ್ಸ್ ಇಲ್ಲ. ರೈತರ ಮೇಲೆ ಕೂಲಿ ಮಾಡಿದೆ ಯಾವ್ದು ಕಾಣಿಸ್ತಿಲ್ಲ. ವಾಟ್ಸಪ್ ನಗಿಲ್ಲ, ಫೇಸ್ಬುಕ್ ನಗಿಲ್ಲ, ಇನ್ಸ್ಟಾಗ್ರಾಮ್ ನಗಿಲ್ಲ. ಇಂತಹ ಒಂದು ದೌರ್ಜನ್ಯ ಬಿಜೆಪಿ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಕಳೆದ 10 ವರ್ಷ ಅವಧಿಯಲ್ಲಿ 600,000 ಕೋಟಿ ಕೇವಲ ಪಬ್ಲಿಸಿಟಿ ಖರ್ಚು ಮಾಡಿದ್ದಾರೆ. ಎಷ್ಟು? 600,000 ಕೋಟಿ. ಕೋವಿಡ್ ಸಂದರ್ಭದಲ್ಲಿ ಈ ದೇಶದಲ್ಲಿ 45 ಲಕ್ಷದ ಜನ ಜೀವ ಕಟ್ಟಿದ್ರು. ಒಂದು ಆಸ್ಪತ್ರೆ ಕಟ್ಟಲಿಲ್ಲ, ಗುಜರಾತ್ನಲ್ಲಿ ಸ್ಟೇಡಿಯಂ ಕಟ್ಟಿದ್ದಾರೆ. ಮೋದಿ ಈ ದೇಶದಲ್ಲಿ 45 ಲಕ್ಷ ಜನ ಕೋವಿಡ್ ಸಂದರ್ಭದಲ್ಲಿ ಜೀವ ಕಳೆದುಕೊಂಡ್ರೆ ಒಂದು ಆಸ್ಪತ್ರೆ ನಿಲ್ಲಬೇಕು ಕಟ್ಟಲಿಲ್ಲ. ಗುಜರಾತ್ನಲ್ಲಿ ಇವಾಗ ನೋಡಿದ್ರೆ ಅಲ್ಲಿ ನೋಡಿದ್ರೆ ಇವತ್ತು 3,000 ಕೋಟಿ ಸ್ಟೇಡಿಯಂ ಕಟ್ಟಿದ್ದಾರೆ. ಸರ್ಕಾರ ಮಾಡಿಲ್ಲ. 3,000 ಕೋಟಿ ವೆಚ್ಚದಲ್ಲಿ ಸ್ಟ್ಯಾಚು ಮಾಡಿದ್ರೆ ರೈತರಿಗೆ 1 ರೂಪಾಯಿ ಅನುಕೂಲ ಆಗಿಲ್ಲ. ಯಾವ 15,50,000 ನೋಟು ಲಕ್ಷ ನೋಟು ವಾಪಸ್ ಬ್ಯಾಂಕ್ ಹೋಯ್ತು? ಯಾವ ರೈತರಿಗೆ 1 ರೂಪಾಯಿ ಪಡೆಯುವುದು ಸಾಲ ಕೊಡಲಿಲ್ಲ. ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ 2013 ಅಧಿಕಾರ ಸಂದರ್ಭದಲ್ಲಿ 5 ಲಕ್ಷ ಜನರಿಗೆ ಬಡ್ಡಿ ರೈತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಯಾವುದೇ ಸರ್ಕಾರ ಇದೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸಂದರ್ಭದಲ್ಲಿ ಜಮೈತಿದೆ.